ವಿದ್ಯಾಚೇತನ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾವಿವತ್ತು ಕಾರ ಹುಣ್ಣಿಮೆ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಕಾರ ಹುಣ್ಣಿಮೆಯು ರೈತರ ಪಾಲಿನ ವಿಶೇಷವಾದ ಹಬ್ಬವಾಗಿದ್ದು ಇದು ಬೇಸಿಗೆ ಕಾಲ ಮುಗಿದಿದೆ ಮತ್ತು ಮಳೆಗಾಲ ಪ್ರಾರಂಭ ಆಗಿದೆ ಅಂತ ಸೂಚಿಸುತ್ತದೆ. ರೈತರು ತಮ್ಮ ಎತ್ತುಗಳನ್ನು ಸ್ನಾನ ಮಾಡಿಸಿ ತರ ತರದ ಬಣ್ಣಗಳಿಂದ ಅಲಂಕಾರ ಮಾಡಿ ಸಿಂಗಾರ ಮಾಡಿ ವಿಶೇಷವಾದ ಪೂಜೆಯನ್ನು ಮಾಡಿ ವಿಶೇಷವಾದ ಅಡುಗೆಯಾದ ಹೋಳಿಗೆ ಮತ್ತು ಹುಗ್ಗಿಯನ್ನು ಸಹಿತ ನೀಡುತ್ತಾರೆ. ಗದಗ್ ಡಿಸ್ಟ್ರಿಕ್ಟ್ ಶಿಗ್ಲಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯಂದು ಗಾಳಿಪಟದ ಹಬ್ಬವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಇದರ ಬಗ್ಗೆ ನಮ್ಮ ಶಿಗ್ಲಿಯ ಹಿರಿಯರನ್ನ ಕೇಳಿದ್ವಿ. ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಕೂಡ ಗಾಳಿಪಟವನ್ನು ಹಾರಾಡಿಸಲಾಗ್ತಾ ಇತ್ತು. ಅದು ಏನಕ್ಕಪ್ಪ ಅಂತಂದ್ರೆ ಸಂದೇಶ ಕಳಿಸಲು, ಶತ್ರುವಿನ ಮೇಲೆ ನಿಗಾ ಇಡಲು ಮತ್ತು ಹವಾಮಾನದ ಅಳತೆ ಮಾಡಲು. ಬನ್ನಿ ಶಿಗ್ಲಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಯಾವ ಯಾವ ತರಹದ ಗಾಳಿಪಟವನ್ನು ಹಾರಾಡಿಸ್ತಾ ಇದ್ದಾರೆ ನೋಡೋಣ ಈ ಜಗತ್ತಿನಲ್ಲಿ. ಇಷ್ಟು ದೊಡ್ಡ ಪಟ ಇರುತ್ತೆ. ಹೇಗೆ ಹಿಡ್ಕೊಂತೀರ?
ಇಷ್ಟಪಟ್ಟು ಪಟ ಮಾಡಿದ್ರೆ ಈ ಹುಡುಗರು ನಮ್ಮ ಶಿಗ್ಲಿ ಗ್ರಾಮದ ಹುಡುಗರು ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ, ಪಟ ಹಾರಿಸಿ ಎಂಜಾಯ್ ಮಾಡಿ. ಪಟ ಜಗ್ಗಿರಿ ಗಾಯ ಉಂಟಾರ ಬಾಳ ಏ ಆ ಬರೀ.